ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನ್ ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನಾಡಹಬ್ಬ ದಸರಾಗೆ ಬಂದಿದ್ದ ಆನೆಗಳ ನಡುವೆ ಕಾಳಗ, ಅರಮನೆ ಮುಂದೆ ಕಂಜನ್ ಧನಂಜಯ್ ಗುದ್ದಾಟ. ಜಯಮಾರ್ತಾಂಡ ದ್ವಾರದ ಮೂಲಕ ಹೊರಕ್ಕೆ ಓಡಿ ಬಂದ ಆನೆಗಳು, ಕೆಲಕಾಲ ಆತಂಕ. ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಸಿದ್ದಕ್ಕೆ ವ್ಯಾಪಕ ಆಕ್ರೋಶ, ತಪ್ಪಿತಸ್ಥರ ವಿರುದ್ಧ ಕ್ರಮ ಎಂದರು ಭಕ್ತಾದಿಗಳ ಬೇಸರ. ಟಿಟಿಡಿಯ ಎಲ್ಲರನ್ನು ತೆಗೆದು ಹಾಕ್ತೀವಿ ಅಂತ ಪಟ್ಟು. ಗಲಭೆ ನಡೆದು 10 ದಿನ ಆದರೂ ನಾಗಮಂಗಲದ ಬದ್ರಿ ಕೊಪ್ಪಲಿನಲ್ಲಿ ಆತಂಕ. ಇನ್ನೂ ಊರಿಗೆ ವಾಪಸ್ಸಾಗದ 25ಕ್ಕೂ ಹೆಚ್ಚು ಯುವಕರು, ದುಡಿಯವರಿಲ್ಲದೆ ಸಂಕಷ್ಟದಲ್ಲಿ ಸಿಲುಕಿದ ಕುಟುಂಬಗಳು. ಗಣಪತಿ ಕೂರಿಸಿದ್ದೇ ತಪ್ಪಾ ಅಂತ ಪ್ರಶ್ನೆ. ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ ಎದುರಾಗೋದು ಫಿಕ್ಸ್. ಸಂತ್ರಸ್ತೆ ದೂರಲ್ಲಿ ಹೇಳಿದ ಇನ್ನೋರ್ವ ಮಹಿಳೆಯ ವಿಚಾರಣೆ. ಹನಿ ಟ್ರ್ಯಾಪ್ಗೆ ಒಳಗಾದವರಿಗೆ ನೋಟಿಸ್. ಅವರು ದೂರು ನೀಡಿದರೆ ಮುನಿರತ್ನಗೆ ಇನ್ನಷ್ಟು ಸಂಕಷ್ಟ. ಕಂಪನಿ ಕಟ್ಟೋಕೆ ಸಾಕಷ್ಟು ಕಷ್ಟಪಟ್ಟಿದ್ದೀನಿ. ಮ್ಯಾನೇಜರ್ ಶಂಕರ್ ರೆಡ್ಡಿ ಧೋಖಾ ಮಾಡಿದ್ದಾನೆ. ನನಗೆ ಲಾಸ್ ಆಗಿದೆ, ನಾನು ಮೋಸ ಹೋದೆ. ಕತ್ತೆ ಕೊಟ್ಟು ಯಾಮಾರಿಸಿದ್ದ ಜೆನ್ನಿ ಮಿಲ್ ಕಂಪನಿ ಎಂಡಿ ಮುರಳಿ, ಸ್ಫೋಟಕ ಪತ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.